ವೆಲ್ಕಮ್ ಟು ಅನ್ಅಕಾಡೆಮಿ. ನಾನು ಸುಂದರೇಶ್ ಕೆಎಸ್. ಇವತ್ತು ನಮ್ಮ ಜೊತೆ ಇದ್ದಾರೆ ಸತೀಶ್ ಅವರು. 2019-20 ಸಾಲಿನ ಪಿಸಿ ನೇಮಕಾತಿಯಲ್ಲಿ ಬೆಂಗಳೂರು ಸಿಟಿ 127ನೇ ರ್ಯಾಂಕ್ನ ತಗೊಂಡು 78 ಅಂಕಗಳೊಂದಿಗೆ ಆಯ್ಕೆಯಾಗಿದ್ದಾರೆ. ಸತೀಶ್ ಅವರೇ, ನಿಮಗೆ ಅಭಿನಂದನೆಗಳು, ಹಾಗೆ ವೆಲ್ಕಮ್. ಥ್ಯಾಂಕ್ ಯು ಸರ್. ಸತೀಶ್ ಅವರೇ, ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಳ್ತೀರಾ? ಹಾ ಸರಿ ಸರ್. ನನ್ನ ಊರು ಹಾಸನ ಜಿಲ್ಲೆ ಅರಕುಗೋಡು ತಾಲೂಕು ಕೊಣನೂರು ಹೋಬಳಿ ಅಂತ ಒಂದು ಪುಟ್ಟ ಗ್ರಾಮ, ಚಿಕ್ಕಹಳ್ಳಿ ಅಂತ. ನನ್ನ ಬಾಲ್ಯ ಬಂದ್ಬಿಟ್ಟು ನಾನು ಓದಿದ್ದೆಲ್ಲ 1-5 ಚಿಕ್ಕಹಳ್ಳಿ ಗ್ರಾಮದಲ್ಲೇ, 6-7 PG ಕೊಪ್ಪಳ ಅಂತ ಬರುತ್ತೆ ಅಲ್ಲೂ ಓದಿದ್ದು, 8-9-10 ಕೊಣನೂರಿನಲ್ಲಿ ಓದಿದ್ದು. PUC ಬಂದು ಅರಕುಗೋಡಿನಲ್ಲಿ ಜೂನಿಯರ್ ಕಾಲೇಜ್ ಅಲ್ಲಿ ಓದಿದ್ದು. ಡಿಗ್ರಿ ಬಂದು ನಂದು ಬಿಕಾಂ, ಬಿಕಾಂ ಓದಿದ್ದು NDRK ಕಾಲೇಜ್ ಹಾಸನ ವಿದ್ಯಾಲಯ. ಹೌದು ಸರ್, ಹಾಸನ್. ಓಕೆ ಸತೀಶ್ ಅವರೇ, ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಆಯ್ಕೆಯಾಗಿದ್ದು 2019 ಬ್ಯಾಚ್ ಅಲ್ಲಿ. ಹೌದು ಸರ್. ಪೊಲೀಸ್ ಕಾನ್ಸ್ಟೇಬಲ್ಗೆ ನೀವು ಯಾವಾಗ ಓದೋಕೆ ಪ್ರಾರಂಭ ಮಾಡಿದ್ರಿ? ಅಂದ್ರೆ ಪದವಿ ಹಂತದಲ್ಲಿ ಏನಾದ್ರು ಆಸಕ್ತಿ ಇದ್ದು ಆಗ ಪ್ರಾರಂಭ ಮಾಡಿದ್ರ, ಇಲ್ಲ ಪದವಿಯನ್ನ ಮುಗಿಸ್ಕೊಂಡು ಓದೋಕೆ ಪ್ರಾರಂಭ ಮಾಡಿದ್ರ? ಇಲ್ಲ ಸರ್, ನಾನು 2013 ನಾನು BCOM ಮುಗಿಯಿತು. ಓಕೆ. ನಾನು ಅವಾಗ ಬೆಂಗಳೂರಿಗೆ ಬಂದ ಕೆಲಸ ಮಾಡಬೇಕು ಅಂತ ಬಂದು ಬ್ಯಾಂಕಿಂಗ್ ಕೋಚಿಂಗ್ ಸೇರ್ಕೊಂಡೆ, ಬ್ಯಾಂಕಿಂಗ್ ಬಗ್ಗೆ ಓದೋಣ ಅಂತ. ಬಟ್ ನಾನು ಅಲ್ಲಿ ಸಕ್ಸಸ್ ಕಾಣಲಿಲ್ಲ ಬ್ಯಾಂಕಿಂಗ್ ಅಲ್ಲಿ. ಅಲ್ಲೊಂದು ವರ್ಷ ಎಫರ್ಟ್ ಆಗ್ತಾ ಬಟ್ ಅಲ್ಲಿ ಸಕ್ಸಸ್ ಕಾಣಲಿಲ್ಲ. ನಂತರ ನಾನು ಪ್ರೈವೇಟ್ ಜಾಬ್ಗೆ ಹೋದೆ. 5 ವರ್ಷ ಪ್ರೈವೇಟ್ ಅಲ್ಲಿ ಅಕೌಂಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ. ನಂತರ ನಮ್ಮಣ್ಣ ಒಂದು ಗೌರ್ಮೆಂಟ್ ಕೆಲಸ ತಗೊಂಡ್ರು, ಸೆಂಟ್ರಲ್ ಗೌರ್ಮೆಂಟ್ BEL ಅಂತ. ತಗೊಂಡ್ಮೇಲೆ ಮನೇಲಿ ತಂದೆ ತಾಯಿಯ ಪ್ರೆಷರ್ ಆಯ್ತು, ನೀನು ಒಂದು ಜಾಬ್ ತಗೋಬೇಕು ಅಣ್ಣನ್ ತರನೇ ಅಂತ. ಅದ್ರಿಂದ ನಾನು 5 ವರ್ಷ ಕೆಲಸ ಮಾಡ್ತಿದ್ದು ಪ್ರೈವೇಟ್ ಕೆಲಸನು. 2019 March 1 ಕೆಲಸ ಬಿಟ್ಟೆ. ಕೆಲಸ ಬಿಟ್ಬಿಟ್ಟು ಡೈರೆಕ್ಟ್ ಬೆಂಗಳೂರಿನಲ್ಲಿರುವ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ಗೆ ಜಾಯ್ನ್ ಆದೆ ಸರ್. ಓಕೆ ಸತೀಶ್ ಅವರೇ, ಈ ರೀತಿ ಗ್ಯಾಪ್ ಆಗಿದ್ದು ನಿಮಗೆ ತಯಾರಿಯನ್ನು ನಡೆಸೋಕೇನು ತೊಂದರೆ ಆಗ್ಲಿಲ್ವಾ? ಮತ್ತೆ 5 ವರ್ಷ ಗ್ಯಾಪ್ ಕೊಟ್ರಿ. ಹೌದು ಸರ್, ತುಂಬಾ ತೊಂದರೆ ಆಯ್ತು. ಬಟ್ ನನ್ನ ಸ್ನೇಹಿತ, ಅವನಿಗೆ RSA ಆಗಿದ್ದಾನೆ ಕಾರ್ತಿಕ್ ಅಂತ, ನಮ್ಮೂರಿನ ಪಕ್ಕದವರು ಬಿದ್ರೂರು ಅಂತ, ಅವ್ ನನಗೆ ತುಂಬಾ ಸಲಹೆ ಕೊಟ್ಟ, ಈ ತರ ಓದ್ಬೇಕು, ಈ ತರ ಬುಕ್ಸ್ ಗಳು ತಗೋ, ಇತರ KM2S ಬುಕ್ ಗಳು ತಗೋ, ಈ ತರ ಓದ್ಬೇಕು ಅಂತ. ನನ್ನ ಪೊಲೀಸ್ ಆಗ್ಲಿಕ್ಕೆ ಮುಖ್ಯ ಕಾರಣ ನನ್ನ ಗೆಳೆಯ ಕಾರ್ತಿಕ್ ಅಂತ ಸರ್, ಅವನ ಇನ್ಸ್ಪಿರೇಷನ್ ನಾನು ಪೊಲೀಸ್ ಆಗಿ ಮುಖ್ಯ ಕಾರಣ ಸರ್. ಅನ್ಅಕಾಡೆಮಿ ಪರವಾಗಿ ಅವರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಸತೀಶ್ ಅವರಿಗೂ. ಓಕೆ ಸರ್. ಓಕೆ, ಏನು ಸಲಹೆಗಳನ್ನ ಕೊಟ್ರು ಸತೀಶ್, ಒಂದೆರಡು ಶೇರ್ ಮಾಡ್ಕೋಬಹುದಾ ನಿಮಗೆ? ಸರ್, ಈ ತರ ಒಂದಿನ ಅವ್ನು RSA ಸೆಲೆಕ್ಟ್ ಆದಾಗ ನಂಗೆ ಗೊತ್ತಿರಲ್ಲ ಅವ್ನು ಸೆಲೆಕ್ಟ್ ಆಗಿದ್ದಾನೆ ಅಂತ. ಒಂದಿನ ಅವನು ಫೇಸ್ಬುಕ್ ಅಲ್ಲಿ ನೋಡಿದೆ ಅವ್ನ ಫೋಟೋ, ಅವ್ನ ಯೂನಿಫಾರ್ಮ್ ಅಲ್ಲಿ. ಅವನಿಗೆ ಕಾಲ್ ಮಾಡಿದೆ, ನೀನ್ ಯಾವ ತರ ಓದ್ದೆ, ಹೆಂಗೆ ನಾವ್ ಯಾವ ತರ ಓದ್ಬೇಕು ಅಂತೆಲ್ಲ ಕೇಳಿದೆ. ಅವ್ನು ಹೇಳ್ದ, ನೀನ್ ಪ್ರೈವೇಟ್ ಬಿಟ್ಬಿಡು, ಈ ತರ ನಿಮ್ ಬುಕ್ಸ್ ಗಳು ತಗೋ, KM2S ಬುಕ್ಸ್ ಎಲ್ಲ ಸಿಗುತ್ತೆ, ಬುಕ್ಸ್ ಗಳು ತಗೋ, ಕೋಚಿಂಗ್ ಹೋಗು, ಪ್ರೈವೇಟ್ ಅಲ್ಲಿ 1 ವರ್ಷ ಮಾಡಿದ್ರು ಲೈಫ್ ಇಲ್ಲ, PC ಜಾಬ್ ಪರವಾಗಿಲ್ಲ, ಗೌರ್ಮೆಂಟ್ ಹುದ್ದೆಗಳನ್ನ ತಗೋ, ಅದಾದ್ಮೇಲೆ ಈ ತರ ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ಬೇಕು. ಆಮೇಲೆ ಕೆಲವು ಅನೇಕ ಸಲಹೆಗಳು ಕೊಟ್ಟ ಸರ್. ಓಕೆ, ಖಂಡಿತ ಅವರ ಸಲಹೆ ಇಂದ ನೀವು ಪ್ರಾರಂಭ ಮಾಡಿದ್ರಿ. ಸಿದ್ಧತೆ ಹೇಗಿತ್ತು ಸತೀಶ್ ಅವರೇ? ನೀವು March 1, 2019 ಅಲ್ವಾ ಹೇಳಿದ್ದು ಮತ್ತೆ ಓದಕ್ಕೆ ಪ್ರಾರಂಭ ಮಾಡಿದ್ದು? ಹೌದು ಸರ್. ಓಕೆ, ಅಂದ್ರೆ ಒಂದು 6 ಮಂತ್ ಪ್ರಿಪರೇಷನ್ ಮಾಡಿದೀರಾ ಅನ್ಸುತ್ತಲ್ವಾ ಎಕ್ಸಾಮ್? ಸಿಕ್ಸ್ ಮಂತ್ ಸರ್. ಓಕೆ, ಹೇಗಿತ್ತು ಸಿದ್ಧತೆ? ಸರ್, ನಾನು March 10 ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಸೇರ್ಕೊಂಡೆ. ಓಕೆ, ಅಲ್ಲಿ ಒಂದು 3 ಮಂತ್ ಕ್ಲಾಸ್ ಓದೆ ಸರ್. ಅಲ್ಲಿ ಕ್ಲಾಸ್ ಅಲ್ಲಿ ರಮಣಗೌಡ ಸರ್, ಕೃಷ್ಣ ಸರ್ ತುಂಬಾ ಎಲ್ಲರೂ ಚೆನ್ನಾಗಿ ಪಾಠ ಮಾಡ್ಕೊಟ್ರು. ಅದಾದ್ಮೇಲೆ ಅಲ್ಲೇ PG ಮಾಡ್ಕೊಂಡಿದ್ದೆ, ವಿಜಯನಗರದಲ್ಲೇ PG ಮಾಡ್ಕೊಂಡಿದ್ದೆ ಸರ್. ವಿಷ್ಣುವರ್ಧನ್ ಲೈಬ್ರರಿ ಅಂತ ಇತ್ತು, ಕ್ಲಾಸ್ ಎಲ್ಲ ಮುಗಿಸ್ಕೊಂಡು 3 ತಿಂಗಳು ಕ್ಲಾಸ್ ಮುಗಿಸ್ಕೊಂಡು 3 ತಿಂಗಳು ವಿಜಯನಗರ ಲೈಬ್ರರಿಗೆ ಹೋಗೋದು. ಬೆಳಿಗ್ಗೆ ಎದ್ದವರೆ 7 ಗಂಟೆಗೆ ಸರ್, ರಿಟರ್ನ್ ಬರ್ತಿದ್ದೆ ರಾತ್ರಿ 9 ವರೆಗೆ ಸರ್. ನನ್ನ ಸಿದ್ಧತೆ ಇದ್ದಿತ್ತು ಮೇನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ, ಸಿವಿಲ್ ಟ್ರೈ ಮಾಡ್ತಿದ್ದು. ಬಟ್ ನಾನು ಪೊಲೀಸ್ ಕಾನ್ಸ್ಟೇಬಲ್ ಹಾಕಿದ್ದೆ, ಇರ್ಲಿ ಇದು ಇದನ್ನು ಟ್ರೈ ಮಾಡೋಣ ಅಂತ. ಬಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಒಂದೆರಡು ಮಾಸಲ್ಲಿ ಹೋಯ್ತು ಸರ್, ಅದರಿಂದ ನಾನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಹೋಗಿ ಬರದೆ ಕೊನೆಗೆ ಸೆಲೆಕ್ಟ್ ಆದೆ ಸರ್. ಓಕೆ, ಹಾಗಾದ್ರೆ PSI ಗೆ ಸಿದ್ಧತೆ ಮಾಡ್ತಾ ಇದ್ದೀರಾ? ಹೌದು ಸರ್, ಖಂಡಿತ ಈ ನೋಟಿಫಿಕೇಶನ್ ಎಲ್ಲ ಆಗ್ಲೇಬೇಕು ಸರ್. ಖಂಡಿತ, ಮತ್ತೆ ವೈಯಕ್ತಿಕವಾಗಿ ಸ್ಪರ್ಧಾರ್ಥಿಗಳ ಪರವಾಗಿ ಮತ್ತೆ ಅನ್ಅಕಾಡೆಮಿ ಪರವಾಗಿ ನಿಮ್ಮ ಆಸೆ ಬೇಗ ಲಭಿಸಲಿ ಅಂತ ಹೇಳ್ಬಿಟ್ಟು ನಾವು ಬಯಸ್ತೀವಿ. ಥ್ಯಾಂಕ್ ಯು ಸರ್.
ಎಷ್ಟು ಗಂಟೆ ಓದ್ತಾ ಇದ್ರಿ? ಒಂದು 6 ಮಂತ್ ಪ್ರಿಪರೇಷನ್ ಮಾಡಿದೆ ಅಂತ ಹೇಳ್ತಾ ಇದ್ದೀರಾ, ಒಂದು ಆವರೇಜ್ ಸರಾಸರಿ? ನಾನು ಗಂಟೆಗಿಂತ ಏನ್ ಓದಿದ್ರು ಕಾನ್ಸಂಟ್ರೇಷನ್ ಮಾಡಿ ಓದ್ಬೇಕು ಸರ್. ಓಕೆ. ನಾನು ಲೈಬ್ರರಿಲಿ ಹುಡುಗರ ನೋಡ್ತಾ ಇದ್ದೆ, ಏನ್ ಮಾಡೋರು ಅಂದ್ರೆ ಬರೋರು 6 ಗಂಟೆ ಬುಕ್ ಇರ್ತಾ ಇದ್ರು, ಫೋನ್ ಹಿಡ್ಕೊಂಡು ಹೊರಗಡೆ ಕೂತ್ಕೊತಾ ಇದ್ರು. ಬಟ್ ಆತರ ಹೋಗೋದು ತುಂಬನೆ ಕಾಲಹರಣ, ತುಂಬಾ ಜನ ಮಾಡ್ತಾರೆ. ನಮ್ ಸಿದ್ಧತೆ ಹೇಗಿರ್ಬೇಕಂದ್ರೆ, ಓದಕ್ ಹೋದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಬೇಕು ಸರ್. ನಾನು ಮೊಬೈಲ್ ಸ್ವಿಚ್ ಆಫ್ 7 ಗಂಟೆ ಮಾಡಿದ್ರೆ ಸಂಜೆ 6 ಗಂಟೆ ಆನ್ ಮಾಡ್ತಿದ್ದೆ ಸರ್. ಓಕೆ. ಸಂಜೆ 6 ಗಂಟೆ ಮೊಬೈಲ್ ಮುಟ್ಲೇಬಾರ್ದು, ಏನಿದ್ರು ನಮ್ ಕಾನ್ಸಂಟ್ರೇಷನ್ ಬುಕ್ ಮೇಲೆ ಇರ್ಬೇಕು. ಈಗ ಮೊಬೈಲ್ ಆನ್ ಆಗಿರುತ್ತೆ, ಒಂದ್ ನೋಟಿಫಿಕೇಶನ್ ಬರುತ್ತೆ, ಅದ್ರಲ್ಲೇ 2 ಅವರ್ ಮುಳುಗೋಗ್ಬಿಡ್ತೀವಿ. ನಮ್ ಸ್ನೇಹಿತರನ್ನ ತುಂಬಾ ನೋಡಿದೀನಿ ನಾನು, ಓದ್ತೀನಿ ಅಂತ ಬರೋರು ಮೊಬೈಲ್ ಅಲ್ಲಿ ಮುಳುಗಿರೋರು. ಬೆಳಿಗ್ಗೆ ಎದ್ದೋರೆ 8 ಗಂಟೆ ಓದ ಸ್ಟಾರ್ಟ್ ಮಾಡಿದ್ರು ಸರ್. 8 to 10 ಓದ್ತಾ ಇದ್ದೆ, ಮತ್ತೆ ಹಾಫ್ ಅನ್ ಅವರ್ ಬ್ರೇಕ್ ಸರ್ ತಿಂಡಿಗೆ. ನಮ್ ಪಿಜಿ ಹತ್ರನೇ ಇತ್ತು, ತಿಂಡಿ ಮಾಡ್ಕೊಂಡ್ ಬಂದ್ಬಿಟ್ಟು ಮತ್ತೆ ಕೂತ್ಕೊತಾ ಇದ್ದೆ. ಮತ್ತೆ 2 ಗಂಟೆವರೆಗೂ ಓದ್ತಿದ್ದೆ. 2 ಗಂಟೆವರೆಗೂ ಓದ್ಬಿಟ್ಟು ಮತ್ತೆ 2 to 3 ನಾನು ಮತ್ತೆ ಪಿಜಿ ಹೋಗ್ತಿದ್ದೆ. ಊಟ ಮಾಡ್ಕೊಂಡು 4 ಗಂಟೆ ಬರ್ತಾ ಇದ್ದೆ, ಅಲ್ಲಿ 2 ಅವರ್ ಗ್ಯಾಪ್ ಆಗುತ್ತಾ ಇದೆ. 4 ಗಂಟೆ ಬಂದ್ರೆ ರಾತ್ರಿ 9 ಗಂಟೆ ಹೋಗ್ತಿದ್ದೆ ಸರ್. ಓಕೆ ಸತೀಶ್ ಅವರೇ, ಪ್ಲಾನ್ ಏನಾದ್ರು ಇತ್ತ ಸಬ್ಜೆಕ್ಟ್ ವೈಸ್ ಓದೋ ವಿಧಾನದಲ್ಲಿ? ಇಷ್ಟು ಗಂಟೆ ಎಕಾನಮಿ ಓದ್ಬೇಕು, ಪಾಲಿಟಿ ಓದ್ಬೇಕು, ಹಿಸ್ಟ್ರಿ ಓದ್ಬೇಕು, ಇಲ್ಲ ಇಷ್ಟು ದಿವಸ ಎಕಾನಮಿ ಪಾಲಿಟಿ, ಒಬ್ಬೊಬ್ರು ಒಂದೊಂದರ ಪ್ಲಾನ್ ಮಾಡ್ಕೊಳ್ತಾರೆ. ಸಬ್ಜೆಕ್ಟ್ ಇಟ್ಕೊಂಡ್ರೆ ಕಂಪ್ಲೀಟ್ ಮುಗಿಸ್ತಿದ್ವಿ ಅದನ್ನ. ಒಂದ್ ವಾರ ಪಾಲಿಟಿ ಇಟ್ಕೊಂಡ್ರೆ ಒಂದ್ ವಾರ ಪಾಲಿಟಿನೇ. ಈಗ ಮಂಡೇ ಟು ಸಾಟರ್ಡೆ ಪಾಲಿಟಿ, ಅದ್ ಮುಗಿದ್ರೆ ಮತ್ತೆ ಸಂಡೆ ಅದ್ ರಿವಿಷನ್ ಮಾಡ್ತಿದ್ದೆ ಸರ್. ಈ ತರ ನಾನು ಒಂದೊಂದ್ ವಾರಕ್ಕೂ ಸಬ್ಜೆಕ್ಟ್ ಇಟ್ಕೊತಿದ್ದೆ. ಓಕೆ. ಈ ತರ ಪ್ರಿಪೇರ್ ಮಾಡ್ತಿದ್ದೆ ಸರ್. ಅಂದ್ರೆ ಒಂದು ಸಬ್ಜೆಕ್ಟ್ ಮುಗಿದ್ಮೇಲೆ ಇನ್ನೊಂದ್ ಸಬ್ಜೆಕ್ಟ್ ಪ್ರವೇಶ ಮಾಡ್ತಾ ಇದ್ರಿ? ಹೌದು ಸರ್. ಇಲ್ಲಾಂದ್ರೆ ನಂಗೆ ಮಿಡ್ಲ್ ಅಲ್ಲಿ ನಂಗೆ ಡಿಸ್ಟರ್ಬ್ ಆಗ ಸರ್, ನಾವು ಓದಿದ್ದೆಲ್ಲ ಕನ್ಫ್ಯೂಸ್ ಆಗೋದು. ಈ ತರ ನನ್ನ ಸ್ಟ್ರಾಟಜಿ ಈ ತರ ಇತ್ತು ಸರ್. ನಾನು ಈ ತರ ಒಂದ್ ಸಬ್ಜೆಕ್ಟ್ ತಗೊಂಡ್ರೆ ಮುಗಿಸೋಕೆ ಬಿಡ್ತಿರಲಿಲ್ಲ ನಾನು. ಟ್ರ್ಯಾಕ್ ಸಿಗೋದು ನನಗೆ. ಈಗ ಪೊಲಿಟಿ ತಗೊಂಡ್ರೆ ಈಗ ವಿಧಿ ವೈಸ್ ಗಳು ಓದ್ಕೊಂಡು ಹೋಗೋದು ಆರಾಮಾಗಿ. ಈಗ ನಾನು ಮಧ್ಯಾಹ್ನ ತನಕ ಪೊಲಿಟಿ ಓದ್ತೀನಿ, ಆಮೇಲೆ ಸೈನ್ಸ್ ತಗೋತೀನಿ ಅಂದ್ರೆ ಏನೋ ಒಂಥರ ಡಿಸ್ಟರ್ಬ್ ಆಗೋದು. ಪೊಲಿಟಿ ಬಗ್ಗೆ ನೆನಪಾಗೋದು, ಅದು ಓದಿ ನೆನಪಾಗಿಲ್ವಲ್ಲ, ಈ ತರ ಎಲ್ಲ ತಿಂಕ್ ಮಾಡ್ತೀನಿ ನಾವು ಓದೋರು. ಅದಕ್ಕೆ ನಾವು ಒಂದ್ ವಾರ ಎಲ್ಲ ಪೊಲಿಟಿ ಇಟ್ಕೋತಿದ್ದೆ. ಸಂಡೆ ಮಾತ್ರ ರಿವಿಷನ್ ಮಾಡ್ತಿದ್ದೆ ಸರ್, ಎಷ್ಟು ಓದ್ದೆ ಅದ್ರ ರಿವಿಷನ್ ಮಾಡ್ತಾ ಇದ್ದೆ. ಮತ್ತೆ ಎಕ್ಸಾಮ್ ಕ್ಲಾಸ್ ಮಾಡ್ತಾ ಇದ್ದೆ. ಕ್ಲಾಸ್ ಮಾಡ್ತಾ ಇದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ರಿವಿಷನ್ ಮಾಡ್ತಿದ್ರೆ ಮತ್ತೆ ಒಂದೊಂದ್ ಸರಿ ಏನಾದ್ರು ಲಾಸ್ಟ್ 2 ಡೇಸ್ 1 ಡೇಸ್ ಎಲ್ಲ ಸಬ್ಜೆಕ್ಟ್ ಸರ್ ರಿವಿಷನ್ ಗೆ ಅಂತ ನಮ್ಮ ಬಾಬು ರೆಡ್ಡಿ PSI ಇದಾರೋ ಗ್ರೂಪ್ ಬುಕ್ ಅಂತ ಬಿಟ್ಟಿದ್ದಾರೆ. ಲಾಸ್ಟ್ 15 ಡೇಸ್ ಇದ್ದಾಗ ಎಕ್ಸಾಮ್ ಟೈಮ್ ಅಲ್ಲಿ ಆ ಬುಕ್ ನಾನು ರಿವಿಷನ್ ಮಾಡಿದೆ ಸರ್. ನಾನು ಶಾರ್ಟ್ ಕಟ್ ಆಗಿದೆ, ಆ ಬುಕ್ ನಾನು ರಿವಿಷನ್ ಮಾಡಿದೆ. ಓಕೆ. ಹಾಗೆ ಪ್ರಚಲಿತ ವಿದ್ಯಮಾನ ಇರ್ಬೋದು, GK ಇರ್ಬೋದು, ಪಾಲಿಟಿ, ಎಕನಾಮಿ, ಹಿಸ್ಟ್ರಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಮೆಂಟಲ್ ಎಬಿಲಿಟಿ, ಈ ತರ ಎಲ್ಲ ಸಿದ್ಧತೆಗಳು ಇರುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಗೆ. ಹೌದು ಸರ್. ಅದರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಯಾವ ತರ ಓದ್ತಿದ್ರಿ ಅಂತ ತಿಳಿಸ್ಕೊಡ್ಬೋದಾ? ಅಥವಾ ಒಂದು ಅಥವಾ ಎರಡು ಸರ್? ಪ್ರಚಲಿತ ಘಟನೆ ಬಗ್ಗೆ ಹೇಳ್ಬೇಕಂದ್ರೆ, ಇದು ಈಗಿನ ಯಾರು ಸ್ಪರ್ಧಾರ್ಥಿಗಳಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಚಾನಲ್ ಬಗ್ಗೆ, ಅಕಾಡೆಮಿ ಅಂತ ಇರುತ್ತೆ. ಅದ್ ಬಿಟ್ರೆ ಈಗ GK Today ಸರ್, ನೀವು ಪೊಲೀಸ್ ಹುದ್ದೆ ತಗೋಬೇಕಾ GK Today ಪ್ರತಿದಿನ ಯಾರು ವಿಡಿಯೋ ಮಿಸ್ ಮಾಡ್ದಂಗ್ ನೋಡ್ತಾರೆ. ಕರೆಂಟ್ ಅಫೇರ್ಸ್ ಔಟ್ ಆಫ್ ಔಟ್ ತೆಗಿಬೇಕು ಸರ್. ನಾನು ಲಾಸ್ಟ್ ಟೈಮ್ ಕರೆಂಟ್ ಅಫೇರ್ಸ್ ಹೇಳಿದ್ರಲ್ಲ ಔಟ್ ಆಫ್ ಔಟ್ ಸರ್. ನಂದು ಪ್ರತಿದಿನ ಒಂದ್ ವಿಡಿಯೋ ಮಿಸ್ ಮಾಡ್ದಂಗ್ ನೋಡ್ತಾ ಇದ್ದೆ. ಬಟ್ ನೋಟ್ಸ್ ಮಾಡ್ಕೋತಿರ್ಲಿಲ್ಲ, ನೋಟ್ಸ್ ಟೈಮ್ ಕಿಲ್ಲಿಂಗ್ ಅನ್ಸುತ್ತೆ. ಬಟ್ ವಿಡಿಯೋ ಮಿಸ್ ಮಾಡ್ದಂಗ್ ನೋಡ್ಬೇಕು ಪ್ರತಿದಿನ. ವಿಡಿಯೋ ಪ್ರತಿದಿನ ಮಿಸ್ ಮಾಡ್ದಂಗ್ ನೋಡ್ತಿದ್ದೆ. ಆಮೇಲೆ 1 ರೂಪಾಯಿ ಪೇಪರ್ ಬರುತ್ತೆ ಸರ್, ವಿದ್ಯಾರ್ಥಿ ಮಿತ್ರ ಮತ್ತೆ VK Mini ಅಂತ. GK Today ಏನ್ ಕೊಡ್ತಾನೆ ಅದನ್ನೇ ಕೊಡ್ತಾನೆ ಅವನು. ಅದನ್ನ ಬೇಕಾದ್ರೆ ನೀವು ಸುಮ್ನೆ ಮಾಕ್ ಟೆಸ್ಟ್ ತರ ಅಟೆಂಡ್ ಮಾಡಬಹುದು. GK Today ವಿಡಿಯೋ ನೋಡೋದು, ಅದನ್ನ ಬೇಕಾದ್ರೆ ಮಾಕ್ ಟೆಸ್ಟ್ ತರ ಅಟೆಂಡ್ ಮಾಡಬಹುದು. ಅವನು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕೊಟ್ಟಿರ್ತಾನೆ ವಿದ್ಯಾರ್ಥಿ ಮಿತ್ರದಲ್ಲಿ, ಇದೇ ತರ ಮಾಡ್ತಿದ್ದೆ. ನೆಕ್ಸ್ಟ್ ಈಗ ಸ್ಪರ್ಧೆ ವಿಜೇತ ಮ್ಯಾಗಝಿನ್ ತಗೊಂಡ್ರೆ ಸರ್, ಕೆಲವರೆಲ್ಲ ಏನ್ ಮಾಡ್ತಾರೆ ಮ್ಯಾಗಝಿನ್ ನೇ 15 ದಿನ ಓದ್ತಾರೆ. ಇದನ್ನು ಬಿಟ್ಟುಬಿಡ್ಬೇಕು ಹುಡುಗರು. ಮ್ಯಾಗಝಿನ್ ನೇ 3 ಪೇಪರ್ ಓದೋದು, ಅದನ್ನೇ ನೋಟ್ಸ್ ಮಾಡ್ತಾ ಇರೋದು. GK Today ವಿಡಿಯೋ ನೋಡಿದ್ರೆ ಸರ್ ಮ್ಯಾಗಝಿನ್ ಅನ್ನು ಒಂದ್ ದಿನ ಮುಗಿಸ್ಬೇಕು ಸರ್. ಓಕೆ. ಒಂದ್ ದಿನದಲ್ಲಿ ಅದು ವಿಜೇತ ಮುಗಿದ್ಬಿಡ್ಬೇಕು, ಆತರ ಓದ್ಬೇಕು. ಓಕೆ. ಒಂದು ಮ್ಯಾಗಝಿನ್ ತಗೊಂಡ್ರೆ, ಒಂದು ಮಂತ್ ಮ್ಯಾಗಝಿನ್ ತಗೊಂಡ್ರೆ ಅದು ಮಿನಿಮಮ್ ಒಂದ್ ಮಂತ್ ಅಲ್ಲಿ 2 ಸಲ ಓದಿರ್ಬೇಕು ಸರ್. ಓಕೆ. ಅಂದ್ರೆ ಕ್ವಿಕ್ ರೀಡಿಂಗ್ ಇರಬೇಕು ಅಂತ ಹೇಳ್ತಾ ಇದೀರಲ್ವಾ? ಹೌದು ಸರ್, ಪ್ರೆಸೀಡಿಂಗ್ ಇರ್ಬೇಕು ಸರ್. ಕ್ವಿಕ್ ರೀಡಿಂಗ್ ಇರ್ಬೇಕು ಮೈನ್. ಓಕೆ ಸತೀಶ್ ಅವರೇ, ಕ್ವಿಕ್ ರೀಡಿಂಗ್ ಅಂದ್ರೆ ಸರ್ ವಿಡಿಯೋ ನೋಡಿರ್ಬೇಕು ಮೈನ್. ಆತರ ಓದ್ಬೇಕಂದ್ರೆ GK Today ವಿಡಿಯೋ ನೋಡಿದ್ರೆ ಈ ವಿಜೇತ ಮ್ಯಾಗಝಿನ್ ಓದಕ್ಕೆ ಒಂದ್ ದಿನ ಸಾಕು. ಓಕೆ ಓಕೆ ಓಕೆ. ಸತೀಶ್ ಅವರೇ, ನೀವು ಪ್ರಾರಂಭದಲ್ಲಿ ಒಂದ್ ಮಾತು ಹೇಳಿದ್ರಿ, ಅಣುಕು ಪರೀಕ್ಷೆ ಅಂತ ಹೇಳಿದ್ರಿ. ಹೌದು ಸರ್. ನಿಮ್ಮ ಸ್ಕೋರ್ ಆಲ್ಮೋಸ್ಟ್ ಅಲ್ಲಿ 80 ರೀಚ್ ಆಗಿದ್ರೆ, 78.25 ಆಲ್ಮೋಸ್ಟ್ ಅಲ್ಲಿ 80 ಹತ್ರ ನೆಟ್ ಮಾರ್ಕ್ಸ್ ತಗೊಂಡಿದ್ದೀರಾ. ನಿಮಗೆ ಈ ಅಣುಕು ಪರೀಕ್ಷೆ
ಈ ಅಂಕಗಳನ್ನ ತಗೊಳ್ಳಿಕ್ಕೆ ಯಾವ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಪ್ರಭಾವ ಬೀರ್ತು? ತುಂಬಾ ಸಹಾಯ ಮಾಡ್ತು ಸರ್. ಏನಂದ್ರೆ ನಮ್ ಕ್ಲಾಸಿಕಲ್ ವಿಜಯನಗರದಲ್ಲಿದೆ, ಅಲ್ಲಿ ಪ್ರತಿ ಭಾನುವಾರ ಸರ್ ನಾನು ಒಂದ್ ದಿನ ಮಿಸ್ ಮಾಡಿದ್ರೆ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದ್ದೀನಿ ಸರ್. ನಾನು ಐ ಥಿಂಕ್ ಪೊಲೀಸ್ ಕಾನ್ಸ್ಟೇಬಲ್ ಅದಕ್ಕೆ ಮೇ ಬಿ ಒಂದ್ 15 ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದ್ದೀನಿ ಸರ್. ನನಗೆ ಎಲ್ಲ ಇನ್ನೊಬ್ಬ ಇದನ್ನ ಚಂದ್ರು ಅಂತ, ಬಟ್ ಅವನು ಕೆಲವೊಂದ್ 2-3 ಮಾರ್ಕ್ಸ್ ಹೋಯ್ತು. ಅವನು ನಾನು ಒಟ್ಟಿಗೆ ಹೋಗ್ತಿದ್ವಿ ಸರ್, ಒಟ್ಟಿಗೆ ಡೈಲಿ ವೀಕ್ಲಿ ಒಂದ್ಸ ಪಕ್ಕ ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ತಿದ್ವಿ. ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೆ, ಸ್ವಲ್ಪ ಮೆಂಟಲಿ ಬಿಟ್ಟು ವೀಕ್ ಇದೆ ಸರ್, ಎಷ್ಟು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಿದ್ದೆ, ಆ ಪ್ರಾಬ್ಲಮ್ ಮಿಸ್ಟೇಕ್ ಮಾಡ್ತಿದ್ದೆ ತಂದ್ಬಿಟ್ಟು. ನಮ್ಮ ಅಣ್ಣ ಇಂಜಿನಿಯರಿಂಗ್ ಮಾಡಿರೋದು, ನಮ್ಮ ಅಣ್ಣ ಹತ್ರ ಡಿಸ್ಕಸ್ ಮಾಡ್ತಿದ್ದೆ ಪೇಪರ್ನ ಮೇನ್ ತಂದ್ಬಿಟ್ಟು. ನಮ್ಮ ಅಣ್ಣನು ನಮ್ಮ ಮೆಂಟಲಿ ಬಿಟ್ಟು ಕ್ರ್ಯಾಕ್ ಮಾಡಕ್ಕೆ ನಮ್ಮ ಅಣ್ಣನ ಸಲಹೆ ತುಂಬಾ ಇದೆ ಸರ್. ಎಲ್ಲರೂ ಸ್ಪರ್ಧಾರ್ಥಿ ಹೇಳೋದಿಷ್ಟೇ, ಮನೆಯಲ್ಲಿ ಅಣ್ಣ ತಮ್ಮ ಇದ್ರೆ ಅವ್ರ ಜೊತೆ ಡಿಸ್ಕಸ್ ಮಾಡಿ, ಒಣಿಕ ಪರೀಕ್ಷೆ ಅಡೆ ಮಾಡ್ತೀರಾ ಬರೀತೀರಾ ಸುಮ್ಮನೆ ಪೇಪರ್ ಮಿಸ್ ಹಾಕೋದಲ್ಲ, ಮತ್ತೆ ಮನೆಗೆ ಬಂದು ಓದ್ಬೇಕು ಅದನ್ನ, ಮತ್ತೆ ವೀಕ್ಲಿ ಒಂದ್ಸಿ ತೆಗಿಬೇಕದನ್ನ, ಅನ್ನೊಂದು ಕ್ವಶನ್ ತುಂಬಾ ಇರ್ತವೆ. ಇದನ್ನ ಹೇಳಕ್ ಇಷ್ಟಪಡ್ತೀನಿ ಸರ್. ಹಾಗಾದ್ರೆ ಅಣಕು ಪರೀಕ್ಷೆಯಲ್ಲಿ ಬರುವಂತ ಅಂಕಗಳು ಮೆಂಟಲಬಿಲಿಟಿ ಯಾವ ತರ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ ನೀವು? ಸ್ವಲ್ಪ ಕಷ್ಟ ಇತ್ತು ಅಂತ ಹೇಳಿದ್ರಿ, ನೀವೇನು ಕೆಲವರು ಯಾರಾದ್ರೂ ನಿಮ್ಮ ಆಡಿಯೋ ಕೇಳಿದಂತವ್ರು ಕೆಲವರು ಮೆಂಟಲಬಿಲಿಟಿ ಕಷ್ಟ ಇರೋರು ಇರ್ತಾರೆ, ಅವರಿಗೆ ನಿಮ್ಮ ಸಲಹೆ? ಸರ್, ಮೆಂಟಲಬಿಲಿಟಿ ಅನ್ನೋದು ಫಸ್ಟ್ ಆಫ್ ಆಲ್ ಹುಡುಗರಿಗೆ ಟೇಬಲ್ಸ್ ಬರಲ್ಲ ಸರ್, ಮಗ್ಗಿ ಕಲಿಬೇಕು. ಓಕೆ, ಮಗ್ಗಿ ಯಾರು 13-20 ಮಗ್ಗಿ ಕಲ್ತಿರ್ತಾರೆ, ಮೆಂಟಲಬಿಲಿಟಿ ಸರ್ ಅವ್ರಿಗೆ ಸ್ವಲ್ಪ ತುಂಬಾ ಈಸಿ ಆಗುತ್ತೆ ಅಂತ ಹೇಳಕ್ಕಲ್ಲ, ಸ್ವಲ್ಪ ಈಸಿ ಆಗುತ್ತೆ ಸರ್. ಕ್ಯಾಲ್ಕುಲೇಷನ್ ಮೈನ್, ಈಗ ಕ್ಲಾಸಿಕಲಿ ಟೆಸ್ಟ್ ಕೊಡೋದಕ್ಕೂ ಪಿ ಸಿ ಎಕ್ಸಾಮ್ ಅಲ್ಲಿ ಪೇಪರ್ ಸೆಟ್ ಮಾಡೋದು ಸೇಮ್ ಇದೆ ಸರ್. ಅಂದ್ರೆ ಮೆಂಟಲಿಟಿ ಎಕ್ಸಾಂಪಲ್, ಕ್ಲಾಸಿಕಲ್ ಏನ್ ಕೇಳ್ತಾನೆ ಮೆಂಟಲಿಟಿ, ಪಿ ಸಿ ಆಲ್ಮೋಸ್ಟ್ ಅದೇ ಸೇಮ್ ಇರುತ್ತೆ ಸರ್. ಈಗ ಬ್ಲಡ್ ರಿಲೇಷನ್ ಇರ್ಬೋದು, ಬ್ಲಡ್ ರಿಲೇಷನ್ ಕ್ಲಾಸಿಕಲ್ ಸೇಮ್ ಕೊಡ್ತಾ ಇದ್ದ, ಪಿ ಸಿ ಸೇಮ್ ಕ್ವಶನ್ ಬಂದಿ ಸರ್ ಹೇಳ್ಬೇಕಂದ್ರೆ. ಅಂದ್ರೆ ಹೆಸರೆಲ್ಲ ಚೇಂಜ್ ಆಗಿತ್ತು ಬಟ್ ಮೆಥಡ್ ಸೇಮ್ ಇತ್ತು. ಅದನ್ನ ನಮ್ಮ ಅಣ್ಣನ ಹತ್ರ ಬಂದು ಹೇಳ್ಸ್ಕೊತಿದ್ದೆ, ಮೆಂಟಲಿಟಿ ಸರ್ ನಮ್ಮ ಅಣ್ಣನ ಹತ್ರ ನಂಗೆ ಹೆಲ್ಪ್ ಮಾಡಿದ್ದು. ಯುವಕರು ಫಸ್ಟ್ ಸ್ಕ್ವೇರ್ಸ್ ಮಗ್ಗಿ ಕಲಿಬೇಕು ಸರ್, ಮಗ್ಗಿ ಕಲಿತ್ರೆ ನೀವು ಆಲ್ಮೋಸ್ಟ್ ಸಕ್ಸಸ್ ಆಗ್ತೀರ. ಓಕೆ, ಸಿದ್ಧತೆ ಬಗ್ಗೆ ಹೇಳಿದ್ರಿ, ಸಿದ್ಧತೆ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾವು ಒಂದ್ ಒಳ್ಳೆ ಸಿದ್ಧತೆ ಮಾಡ್ಕೊಂಡಿರ್ತೀವಿ, ಅದನ್ನ ಎಕ್ಸಾಮ್ ಅಲ್ಲಿ ಅನುಷ್ಠಾನಕ್ಕೆ ತರೋದು ತುಂಬಾ ಇಂಪಾರ್ಟೆಂಟ್. ಹೌದು ಸರ್. ನೀವು ಅನ್ಕೊಂಡಾಗೆ ಎಕ್ಸಾಮ್ ಅಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರ, ಎಕ್ಸಾಮ್ ಅನುಭವ ಹೇಗಿತ್ತು? ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಅಟೆಂಡ್ ಮಾಡಬೇಕು, ಯಾಕಂದ್ರೆ ನೆಗೆಟಿವ್ ಇರೋದ್ರಿಂದ ತುಂಬಾ ಜನ ಹೊಸದಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಪೊಲೀಸ್ ಎಕ್ಸಾಮ್ಗೆ ಹೋದವರು ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕು ಅನ್ನೋದೇ ಸ್ವಲ್ಪ ಗೊಂದಲ ಇರುತ್ತೆ. ಇದ್ರ ಬಗ್ಗೆ ಎಲ್ಲ ನಿಮ್ಮ ಅನುಭವವನ್ನು ಹಂಚ್ಕೊಳ್ತೀರಾ? ಹೇಳ್ತೀನಿ ಸರ್. ಸರ್, ನಾನು ಮೇನ್ ಬೆಂಗಳೂರು ಸಿಟಿ ಹಾಕಿದ್ದೆ, ಬಟ್ ನಾನು ಎಕ್ಸಾಮ್ ತಗೊಂಡಿದ್ದು ಕೊಪ್ಪಳ ಹಾಕಿದ್ರು ಸರ್. ನಾನು ರಾತ್ರಿ ಎಲ್ಲ ಟ್ರಾವೆಲ್ ಮಾಡ್ಕೊಂಡಿದ್ದೆ, ಬಟ್ ರಾತ್ರಿ ಟ್ರಾವೆಲ್ ಮಾಡ್ಬೇಕಾದ್ರೆ ಯಾರು ಓದೋಕ್ ಹೋಗ್ಬೇಡಿ, ಸುಮ್ಮನೆ ನಿದ್ದೆಗೆ ಹೇಳ್ಬೇಡಿ ಮೇನ್. ಸುಮ್ಮನೆ ರಾತ್ರಿ ಟ್ರಾವೆಲ್ ಮಾಡ್ಕೊಂಡು ನಾನು ರಾತ್ರಿ ಎಲ್ಲ ಓದ್ತೀನಿ, ಒಂದು ದಿನದ ಎಫರ್ಟ್ ಏನಾಗಲ್ಲ. ಇಷ್ಟು ದಿನ ಓದಿತ್ತು, ಆಮೇಲೆ ನಿದ್ದೆ ಮಾಡ್ಕೊಂಡು ಹೋಗಿ ಫ್ರೆಶ್ ಅಪ್ ಆಗಿ ಎಕ್ಸಾಮ್ ಹಾಲ್ಗೆ ಓದೆ. ಎಕ್ಸಾಮ್ ಹಾಲ್ಗೆ ಓದೆ ಸರ್. ಪೇಪರ್ ನಂಗೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಸರ್ ಈ ವರ್ಷ ಸ್ವಲ್ಪ ಈಸಿ ಇತ್ತು ಸರ್, ಪೇಪರ್ ಈಸಿ ಇತ್ತು. ನಾನು ಫಸ್ಟ್ ನೋಡಿದೆ, ಫಸ್ಟ್ ಪೇಪರ್ ನಾನು ಯಾವಾಗಲೂ ನೋಡಿದ ತಕ್ಷಣ ರೌಂಡ್ ಆಫ್ ಮಾಡಲ್ಲ ಸರ್. ಫಸ್ಟ್ ನಾನು ಪೇಪರ್ ನೋಡ್ತೀನಿ, ಫುಲ್ 100 ಕ್ವಶನ್ ಫಸ್ಟ್ ನೋಡ್ತೀನಿ, ವಿತ್ಇನ್ 20 ಮಿನಿಟ್ಸ್ 100 ಕ್ವಶನ್ ನೋಡ್ಬೇಕು. ನಮ್ಗೆ ಗೊತ್ತಿರೋದ್ರ ಪೆನ್ಸಿಲ್ ಗೊತ್ತಿನ ಪಟಾಪಟ ಅಂತ ಟಿಕ್ ಮಾಡ್ಕೊಂಡು ಹೋಗ್ತೀನಿ ಪೆನ್ಸಿಲ್ ಅಲ್ಲಿ, ಕ್ವಶನ್ ಪೇಪರ್ ಅಲ್ಲಿ ಟಿಕ್ ಮಾಡ್ಕೊಂಡು ಕೊನೆಗೆ ನಮ್ಗೆ ಗೊತ್ತಿರೋದ್ರ ಫಸ್ಟ್ ರೌಂಡ್ ಆಫ್ ಮಾಡ್ತೀನಿ ಸರ್. ಮೆಂಟಲಿಟಿ ಸ್ಟಾರ್ಟಿಂಗ್ ಯಾರು ಅಟೆಂಡ್ ಮಾಡಕ್ ಹೋಗ್ಬೇಡಿ, ನೀವು ಅಲ್ಲೇ ಒಂದು 20 ನಿಮಿಷ ಅಲ್ಲೇ ಕಿಲ್ ಆಗುತ್ತೆ. ಫಸ್ಟ್ ಜಿ ಕೆ ಕ್ವಶನ್, ಹಿಸ್ಟ್ರಿ ಕ್ವಶನ್ ಗೊತ್ತಿರೋದ್ ಫಸ್ಟ್ ಹೋಗಿ, ಆಮೇಲೆ 50-50 ಇರುತ್ತೆ ಗೊತ್ತಾ, ಎ ಇರ್ಬೋದು ಸಿ ಇರ್ಬೋದು, ಈ ತರ ಥಿಂಕ್ ಮಾಡ್ತಿರ್ತಾರೆ ಹುಡುಗರು. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ, ಮೆಂಟಲಿಬಿಲಿಟಿನ ಲಾಸ್ಟ್ ಹಾಫ್ ಅನ್ ಅವರ್ ಇದ್ದಾಗ ಮೆಂಟಲಿಬಿಲಿಟಿ ನೋಡೋದೆ ಒಳ್ಳೇದು ಸರ್. ನಾನು 90+ ಅಟೆಂಡ್ ಮಾಡಿದ್ದೆ, ಬಟ್ ನಂಗೆ ಸರಿ ನೆನಪಾಗ್ತಿಲ್ಲ 90+ ಮಾಡಿದ್ದೆ, ತೊಂದರೆ ಇಲ್ಲ, 90+ ಅಟೆಂಡ್ ಮಾಡಿದ್ದೆ. ಅದ್ರಲ್ಲಿ ನನ್ನ ನೆಗೆಟಿವ್ ಲಾಗೆ 78.25 ಬರುತ್ತೆ ಸರ್. ಓಕೆ, ತುಂಬಾ ಜನ ಕೇಳ್ತಿರ್ತಾರೆ ನೆಗೆಟಿವ್ ಇರೋದ್ರಿಂದ ಯಾವ ತರ ಕ್ವಶನ್ ನ ಬಿಡಬೇಕು ಅನ್ನೋದು, ಸ್ವಲ್ಪ ಪ್ರಾರಂಭದಲ್ಲಿ ಓದ್ತಾ ಇರ್ತಾರಲ್ಲ ಅವರಿಗೆ, ನಿಮಗೆ ಏನು ಸಲಹೆಯನ್ನ ಕೊಡ್ತೀರಾ ಅವರಿಗೆ? ಸರ್, ನನಗೆ ಅನ್ಸೋ ಪ್ರಕಾರ ಅವ್ರಿಗೆ ಎಕ್ಸಾಕ್ಟ್ 60 ಗೊತ್ತು ಅಂದ್ರೆ ಅವರು ಸ್ವಲ್ಪ ರಿಸ್ಕ್ ತಗೊಳ್ಳೋದು ಒಳ್ಳೇದು ಸರ್. ನಾನು ಈಗ ನನಗೆ ಆಲ್ಮೋಸ್ಟ್ ಒಂದು 75 ಎಲ್ಲ ಗೊತ್ತಂದ್ರೆ ಅವರು ನೆಗೆಟಿವ್ ಸುಮ್ಮನೆ ಅನ್ನೆಸರಿ ಸುಮ್ಮನೆ ಟಿಕ್ ಮಾಡ್ಬೋದು ಸರ್. ಯಾರು 75 ಕ್ರಾಸ್ ಆಗ್ತಾರೆ ಅವ್ರಿಗೆ ಗೊತ್ತಿದೆ ಅಂದ್ರೆ ನೆಗೆಟಿವ್ ಮುಟ್ಟಕೋಬೇಡಿ, ನಂಗೆ 60 ಬರ್ತಿದೆ ಅಂದ್ರೆ ಸ್ವಲ್ಪ ಚಾನ್ಸ್ ತಗೋಬೇಕು ನೀವು ನೋಡ್ಕೊಳ್ಳಿ. ನಿಮ್ಗೆ 50-50 ಎಲಿಮಿನೇಷನ್ ಇರ್ಬೇಕು, ಎರಡು ಆಪ್ಷನ್ ಪಕ್ಕ ನಿಮಗೆ ರಾಂಗ್ ಅಂತ ಗೊತ್ತಿರುತ್ತೆ, ಎರಡು ಇರುತ್ತಲ್ಲ ಆಲ್ಮೋಸ್ಟ್ ರಿಲೇಟೆಡ್ ಹಾಕ್ಬೇಕು. ಅಂದ್ರೆ ನಿಮ್ ನಂಬರ್ ಆಫ್ ಕ್ವಶನ್ ಎಷ್ಟು ಅಟೆಂಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಗೊತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ 60 ಗೊತ್ತು ಅಂದಾಗ
ಸುಮ್ಮನೆ ಅನ್ನೋನ್ ಗೆಲ್ಲ ಟಿಕ್ ಮಾಡ್ಬೇಕಾಗುತ್ತೆ ಸರ್ ಆಗ, ಯಾಕಂದ್ರೆ ಚಾನ್ಸ್ ತಗೊಳ್ಳೇಬೇಕು. ಓಕೆ, ಅಂದ್ರೆ 60 ಕ್ವೆಶನ್ ಸರಿ ಆದ್ರೆ ಇವತ್ತಿನ ಒಂದು ಆಯ್ಕೆ ಪಟ್ಟಿಲಿ ನಾವ್ ಇರುವಂತ ಸಾಧ್ಯತೆಗಳು ತುಂಬಾ ಕಡಿಮೆ. ತುಂಬಾ ಕಡಿಮೆ ಸರ್. ಇವಾಗ ಪೊಲೀಸ್ ಕಾನ್ಸ್ಟೇಬಲ್ ಹಿಂದೆ ಇತ್ತು, ಮುಂಚೆ 50-60 ಸಿಕ್ತಿರು, ಬಟ್ ಇವಾಗೆಲ್ಲ ಸಿಕ್ಕೇ ತುಂಬಾ ಕಾಂಪಿಟೇಷನ್ ಆಗಿದೆ ಸರ್. ಈ ಸರ್ಕಾರಿ ಹುದ್ದೆ ಅನ್ನೋದು ಕಬ್ಬಿಣದ ಕಡಲೆ ಆಗ್ಬಿಟ್ಟಿದೆ, ಯಾವ್ದಾದ್ರು ಸಿಕ್ಕಿರು ಸಾಕಂಗಾಗಿದೆ. ಎಲ್ರು ಯುವಕರು ಹೇಳೋದಷ್ಟೇ, ಯಾವ್ದಾ ಜಾಬ್ ಆದ್ರೂ ಸರಿ ನೀವು ಕಸ ತೊಡೆಯೋದ್ರಲ್ಲಿ ಫಸ್ಟ್ ಗೌರ್ಮೆಂಟ್ ಕೆಲಸ ತಗೊಳ್ಳಿ, ನೆಕ್ಸ್ಟ್ ಒಂದ್ ಕಡೆ ಸೇರ್ಕೊಂಡು ಆಮೇಲೆ ನಿಮ್ಮ ಉನ್ನತ ಹುದ್ದೆ ಬಗ್ಗೆ ಥಿಂಕ್ ಮಾಡಿ. ಓಕೆ ಸತೀಶ್ ಅವರೇ, ನೀವು ಎಕ್ಸಾಮ್ ಬಗ್ಗೆ ತಿಳಿಸ್ಕೊಟ್ರಿ, ನಿಮ್ಮ ಗುರಿ? ನನ್ನ ಮುಂದಿನ ಗುರಿ ನಾನು ಆಗ್ಲೇ ಹೇಳಿದಾಗೆ, ಈಗ ಪಿ ಎಸ್ ಎಸ್ ಸಿವಿಲ್, ಆರ್ ಎಸ್ ಐ, ಕೆ ಎಸ್ ಆರ್ ಪಿ, ಕೆ ಎಸ್ ಎಸ್ ಎಫ್ ಎಲ್ಲ ಕಾಲ ಆಗಿದೆ ಸರ್. ಅದರತ್ತ ಗಮನ ಹರಿಸಿದ್ದೇನೆ, ಇವಾಗ ಅದರ ಪರಿಶ್ರಮ ಪಡ್ತಿದ್ದೀನಿ, ಅದು ಪಡ್ಕೊಳ್ಳೇಬೇಕು ಅಂತ. ಮುಂದಿನ ಗುರಿ ಸರ್ ಪಿ ಎಸ್ ಎಸ್ ಸಿವಿಲ್ ತಗೊಳ್ಳೋದು. ಸಿವಿಲ್ ತಗೊಳ್ಳೋದು, ಓಕೆ. ಹೌದು ಸರ್. ಅದಕ್ಕೆ ಸಾಕಷ್ಟು ಸಿದ್ಧತೆಯನ್ನ ಮಾಡ್ತಾ ಇದ್ದೀರ, ಪತ್ರಿಕೆ ಒಂದು, ಪತ್ರಿಕೆ ಎರಡಕ್ಕೆಲ್ಲ? ಹೌದು ಸರ್, ಸಿದ್ಧತೆ ಮಾಡ್ತಿದ್ದೀನಿ ಸರ್. ಸಿದ್ಧತೆ ಚೆನ್ನಾಗಿ ಸಾಗ್ಲಿ. ಥ್ಯಾಂಕ್ ಯು ಸರ್. ಹಾಗೆ ಈಗ ಕೆ ಎಸ್ ಆರ್ ಪಿ, ಡಿ ಆರ್, ಸಿವಿಲ್ ಎಲ್ಲ ನೋಟಿಫಿಕೇಶನ್ ಆಗಿದೆ, ತುಂಬಾ ಜನ ಸಿದ್ಧತೆ ಆರಂಭ ಮಾಡಿದ್ದಾರೆ, ಈಗೆಲ್ಲ ಅರ್ಜಿ ಹಾಕ್ತಾ ಇದಾರೆ, ಇನ್ನು ಅರ್ಜಿ ಹಾಕ್ತಾರೆ, ಅರ್ಜಿ ಎಲ್ಲ ಹಾಕ್ತಾರೆ, ನೆಕ್ಸ್ಟ್ ಓದೋ ಕುತ್ಕೊಳ್ತಾರೆ, ಬುಕ್ಸ್ ತಗೊಳ್ತಾರೆ. ಆಮೇಲೆ ಓದ ಕುತ್ಕೊಂಡಾಗ ಸ್ವಲ್ಪ ಅನುಭವ ಇರ್ತಕ್ಕಂಥವ್ರಾದ್ರೆ ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಓದ್ಕೋಬೇಕು ಅಂತ, ಓದ್ಕೋಬಿಡ್ತಾರೆ. ಒಂದ್ ವೇಳೆ ಪದವಿಯನ್ನ ಮುಗಿಸ್ತಂತವ್ರು ಅಥವಾ ಪದವಿಲಿ ಓದ್ತಾ ಇರೋರು ಅರ್ಜಿ ಹಾಕ್ತಾರೆ, ಅವರಿಗೆ ಏನ್ ಓದ್ಬೇಕು, ಹೇಗ್ ಓದ್ಬೇಕು, ಸ್ವಲ್ಪ ಕನ್ಫ್ಯೂಷನ್ ಪ್ರತಿಯೊಬ್ಬರಿಗೂ ಇರುತ್ತೆ. ನಿಮ್ಮ ಕೊನೆಯ ಸಲಹೆಗಳು ಅವರಿಗೆ? ಓಕೆ ಸರ್. ನಮ್ ಹುಡುಗರು ಏನಂದ್ರೆ ಸ್ಪರ್ಧಾರ್ಥಿಗಳು ಮೇನ್, ಯಾರು ಹೊಸವರು ಬಂದಿರ್ತಾರೆ ಎಲ್ಲಾರು ಆರಂಭಿಕ ಶೂರರಾಗಿರ್ತಾರೆ ಸರ್. ಬುಕ್ಸ್ ಎಲ್ಲ ತರ್ತಾರೆ, ಫುಲ್ ಲೈಬ್ರರಿಗೆ ಹೋಗಿ ಒಂದ್ 10-15 ಬುಕ್ಸ್ ತರ್ತಾರೆ, ಓದ್ತಾರೆ, ಒಂದೊಂದ್ ವಾರ ಓದ್ತಾರೆ, ಸಾಕಾಗ್ಬಿಡುತ್ತೆ ಅವ್ರಿಗೆ. ಮನೋಭಾವನ ಫಸ್ಟ್ ಯುವಕರು ಬಿಡ್ಬೇಕು. ಯಾವ್ದೇನ ಬುಕ್ಸ್ ತಗೊಂಡ್ರು ಇದಕ್ ನಾನು ಪರಿಶ್ರಮ ಪಡ್ತೀನ, 100% ಬುಕ್ಸ್ ಕೊಡ್ತೀನ ನಾನು, ಅದನ್ನ ಥಿಂಕ್ ಮಾಡ್ಬೇಕು. ನಾನೀಗ ಬುಕ್ಸ್ ಬುಕ್ಸ್ ಲಿಸ್ಟ್ ಹೇಳ್ಬೇಕಂದ್ರೆ, ನೀವು ಸೈನ್ಸ್ ಆದ್ರೆ ಕೆ ಎಂ ಸುರೇಶ್ ತಗೊಳ್ಳಿ, ನೀವು ಸಂವಿಧಾನ, ಯಾರು ಪಿ ಸಿ ಪಿ ಎಸ್ ಸಿ ಆಗ್ಬೇಕು ನೋಡಿದ್ರ ಎಲ್ಲಾರು ಕೆ ಎಂ ಸುರೇಶ್ ಬುಕ್ ಓದಿ. ತುಂಬಾ ಇದೆ, ರಂಗನಾಥ್ ಬುಕ್ ಇದೆ, ಇದು ಅವ್ರಿಗಿಂತ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಬಟ್ ನೀವು ಕಡಿಮೆ ಅವಧಿಯಲ್ಲಿ ನೀವು ಸಕ್ಸಸ್ ಪಡ್ಬೇಕಂದ್ರೆ ಎಲ್ಲಾ ಕೆ ಎಂ ಸುರೇಶ್ ಬುಕ್ ತಗೊಳ್ಳಿ. ಕೊನೆಗೆ ನೀವು ರಿವಿಷನ್ ಬೇಕು ಅಂದ್ರೆ ಬಾಬು ರೆಡ್ಡಿ ಬರ್ದಿರುವ ಚಿಗುರು ಬುಕ್ ತಗೊಳ್ಳಿ. ಆಮೇಲೆ ಫಸ್ಟ್ ಸ್ಪರ್ಧಾರ್ಥಿಗಳು ಮೊಬೈಲ್ನ ದೂರ ಇಟ್ಟರೆ ನೀವು ಸಕ್ಸಸ್ ಆಗ್ತೀರಾ. ನಾನು ಮೊಬೈಲ್ ಜೊತೆನೆ ಉದ್ದಾರ ಆಗ್ತೀನಿ ಅಂದ್ರೆ, ನೀವು ಈ ಎಲ್ಲ 10 ಆದ್ರೂ ನೀವು ಉದ್ದಾರ ಆಗ್ತಿಲ್ಲ. ಮೊಬೈಲ್ ಮಾಡಿ ಓದಿ, 3 ಪರಿಶ್ರಮ 40 ಕೊಡ್ತದೆ. ಇದನ್ನ ಹೇಳ್ಬೋದು ಸರ್ ಯುವಕರಿಗೆ. ಥ್ಯಾಂಕ್ ಯು ಸತೀಶ್ ಅವರೇ, ನಿಮ್ಮ ಪರಿಚಯ, ಓದಕ್ ಪ್ರಾರಂಭ ಮಾಡಿದ್ದು, ಸಿದ್ಧತೆ ಹೇಗ್ ಮಾಡಿದ್ರಿ, ಎಕ್ಸಾಮ್ ಅಲ್ಲಿ ಹೇಗ್ ಮಾಡಿದ್ರಿ, ನಿಮ್ಮ ಗುರಿ ಮತ್ತೆ ಸಲಹೆಗಳನ್ನ ಎಲ್ಲಾ ತಿಳಿಸ್ಕೊಟ್ರಿ, ಅನ್ಅಕಾಡೆಮಿ ಪರವಾಗಿ, ವೈಯಕ್ತಿಕವಾಗಿ ಮತ್ತೆ ಎಲ್ಲಾ ಸ್ಪರ್ಧಾರ್ಥಿಗಳ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸರ್, ಅನ್ಅಕಾಡೆಮಿಗೂ ನಮ್ಮ ಟೀಮ್ಗೂ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸತೀಶ್ ಅವರೇ.